ಹಾಯ್ ನಮಸ್ತೆ ಸ್ನೇಹಿತರೆ, ಈಗ ಸಮಯ ಸರಿಸುಮಾರು 5:30 6 ಗಂಟೆ ಆಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಇದೊಂದು ಈವೆಂಟ್ಸ್ ಇತ್ತು. ಏನಪ್ಪ ಅಂತ ಅಂದರೆ ಕಾಮತ್ ಹೋಟಲ್, ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಹುಡುಗರೆಲ್ಲ ಕಾಯ್ತಿದ್ದಾರೆ. ನಿಮ್ಗೆ ಗೊತ್ತಿರೋ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿಲಿ ಹಾಕಿದ್ದೆ ನಿನ್ನೆ ನೈಟು. ಕ್ಯಾಮ್ರಾ ಗೋಪ್ರೋ 7 ಜೊತೆಗೆ ಇನ್ಸ್ಟಾ 360 ಮತ್ತು ಅದಕ್ಕೊಂದು 5-6 ಕ್ಯಾಮ್ರಾ, ಇದು ಏನಪ್ಪ ಬ್ಯಾಟ್ರಿಗಳು ಯಾವುದಕ್ಕೆ ಗೋಪ್ರೋ 7ಗೆ, ಅದ್ರ ಜೊತೆ ಇನ್ಸ್ಟಾ 360ಗೆ ಒಂದೇ ಬ್ಯಾಟ್ರಿ ಇರೋದು. ಆ ಬ್ಯಾಟ್ರಿ ತೊಗೊಳೋಣ ಅಂದರೆ 4,500. ಸೊ ಬಿಗ್ ಬಜೆಟ್, ಏನು ಅಷ್ಟಾಗಿ ಇನ್ಸ್ಟಾ 360 ಯೂಸ್ ಮಾಡಲ್ಲ, ಅದರಿಂದ ಸಾಕು ಒಂದು ಅಂದ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಹೊರಟಿದ್ದೀವಿ. ಇವಾಗ ಹುಡುಗರೆಲ್ಲ ಈಗ ವೆಯ್ಟ್ ಮಾಡ್ತಿದ್ದಾರೆ. ನಮ್ಮನೆ ಬಂದು ಕ್ಯಾತ್ಸಂದ್ರ, ತುಮಕೂರು ಹತ್ರ ಇರೋ ಕ್ಯಾತ್ಸಂದ್ರ. ಈಗ ನೀವು ನೋಡ್ತಿರೋದು ಕ್ಯಾತ್ಸಂದ್ರ. ನಾನು ಕ್ಯಾಮ್ರಾದ ಬಗ್ಗೆ ಮಾತಾಡ್ತಾ ಇದ್ದೆ. ಈಗ ಕ್ಯಾಮ್ರಾ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ತಿದ್ದೀವಿ. ಏನಕ್ಕಪ್ಪ ಇನ್ಸ್ಟಾ 360ಗೆ ಒಂದು ಕ್ಯಾಮ್ರಾ ಅಂತ ಅಂದರೆ, ಆ್ಯಕ್ಚುಲಿ ಇನ್ಸ್ಟಾ 360 ಅದು ಜಸ್ಟು ಕ್ರಿಯೇಟಿವಿಟಿ ಕ್ಯಾಮ್ರಾ. ಈ ಥರ ಕ್ಯಾಮ್ರಾಗೆ ಹಾಕ್ಕೊಂಡೆಲ್ಲ ವ್ಲಾಗ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಸೊ ಅದರಿಂದ ಸಾಕು ಅಂತ ಅಂದ್ಬಿಟ್ಟು ಒಂದು ಬ್ಯಾಟ್ರಿಲೇ ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ಒಂದು ಲೆವೆಲ್ಗೆ ಒಂದು 50 ನಿಮಿಷದಿಂದ 1 ಅವರ್ ಬರುತ್ತೆ. ಈಗ ನಾವು HMT-ಲಿದ್ದೀವಿ. HMT ತುಮಕೂರು ಹತ್ರ HMT ಅಂದರೆ ಇದೊಂದು ಥರ ಫೀಲ್ ಕೆಲವರಿಗೆ, ಈ ವಯಸ್ಸಾಗಿರೋರಿಗೆ ಒಂದು 50-60 ವರ್ಷ. ಯಾಕಂದರೆ ಇದು ಸಖತ್ ಫೇಮಸ್ ಇತ್ತು. ನನಗೂ ಗೊತ್ತಿರೋ ಹಾಗೆ ನಾನು ಚಿಕ್ಕ ವಯಸ್ಸಲ್ಲಿ ತುಮಕೂರು ಅಂದರೆ ಒಂದು ಲೆವೆಲ್ಗೆ HMT ಸಖತ್ ಫೇಮಸ್ ಇತ್ತು. ಯಾಕಂದರೆ ಅಷ್ಟು ದೊಡ್ಡ ಒಂದು ಕಂಪ್ನಿ ಇತ್ತು, ಆ ಬ್ರ್ಯಾಂಡು ಸಖತ್ತಾಗಿತ್ತು. ಏನು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನೋಡ್ತಿದ್ನಲ್ಲ, ಜನಗಳು ಒಳ್ಳೆ ಫ್ಯಾಕ್ಟ್ರಿಗೆ ಹೋಗ್ತಾರಲ್ಲ, ಜನಗಳೊಳ್ಳೆ ಈ ಜಾತ್ರೆಗೆ ಹೋದಂಗೆ ಹೋಗೋರು, ಅಷ್ಟು ಜನ ಕೆಲಸ ಮಾಡೋರು. ಬಟ್ ನಾವು ನೋಡ್ತಿದ್ದಂಗೆನೇ ಹೋಗೆ. HMT ಆ ಒಂದು ಕಂಪ್ನಿ ಮುಚ್ಚಿದ್ರೆ ಎಷ್ಟು ಫ್ಯಾಮಿಲಿ ಬೀದಿಗೆ ಬರುತ್ತೆ ಅನ್ನೋದಕ್ಕೆ ನನಗೆ ನಾನು ಕಣ್ಣಾರೆ ಕಂಡಂಥ ಒಂದು ಎಕ್ಸಾಂಪಲ್ ಲೈಫ್ ಅದು. ಎಷ್ಟು ಜನ ನನಗೆ ಗೊತ್ತಿರೋ ಹಾಗೆ ತುಂಬ ಜನ ಹೇಳ್ತಾ ಇರ್ತಾರೆ, ನಾ HMT-ಲಿ ವರ್ಕ್ ಮಾಡ್ತಾ ಇದ್ದೆ, ಈ ಥರ ಮುಚ್ಕೊಂಡು ಹೋಯ್ತಲ್ಲ ಅದರಿಂದ ಈ ಥರ ಆಗಿಬಿಡ್ತು ನಮ್ಮ ಲೈಫು ಹಾಗೆ ಹೀಗೆ ಅಂತ. ಬಟ್ಟು ಯಾಕೆ ಹಂಗಾಯಿತು ಅನ್ನೋದು ಒಂದು ದೊಡ್ಡ HMT ಬಗ್ಗೆ ಹೇಳ್ತಾ ಹೋದರೆ ದೊಡ್ಡ ಕತೆ ಅದು. ಅದ್ರ ಬಗ್ಗೆ ಒಂದು ದೊಡ್ಡ ಎಪಿಸೋಡ್ ಮಾಡಬೇಕಾಗುತ್ತೆ, ಅದಕ್ಕೆ ನೆಕ್ಸ್ಟ್ ಟೈಮ್ ಹೇಳ್ತೀನಿ ಏನು ಕತೆ ಏನೇನಾಯಿತು ಅಂತ. ಸೊ ಈಗ SAT ಹತ್ರ ಇದ್ದೀವಿ. ಮೀಟಪ್ ಪಾಯಿಂಟ್ ಬಂದುಬಿಟ್ಟು ಅಮಾನಿಕೆರೆ. ನಮ್ಮ RoT ಟೀಮಿಂದ ಮೀಟಪ್ ಪಾಯಿಂಟ್ ಎನಿಟೈಮ್ ಅಮಾನಿಕೆರೆ ಹತ್ರನೇ ಇರುತ್ತೆ. ಸೊ ಅಲ್ಲೇ ವೆಯ್ಟ್ ಮಾಡ್ತಿದ್ದಾರೆ ಹುಡುಗರು. ನಾನು ಎಲ್ಲೇ ಓಡಾಡಲಿ, ಎಲ್ಲೇ ರೈಡ್ ಮಾಡಲಿ, ಎಲ್ಲೇ ಬೈಕ್ ಓಡಿಸ್ತಾ ಇರಲಿ, ಈ ಜಾಗ ಇದು ಯಾವುದಪ್ಪ ಇದು ಗೌರ್ಮೆಂಟ್ ಕಾಲೇಜು, ಇಲ್ಲಿಗೆ ಬಂದರೆ ಭಯ ಆಗ್ತಿರುತ್ತೆ ಗುರು. ಈ ರೈಟ್ ಸೈಡಲ್ಲಿ ಜನಗಳು ಹೆಂಗೆ ನುಗ್ತಾರೆ ಅಂದರೆ ರೂಲ್ಸು ಇಲ್ಲ ಎಂಥದ್ದು ಇಲ್ಲ. ಮತ್ತು ಎದುರುಗಡೆ ಒಂದು ಕಾಣಿಸ್ತಿದೆಯಲ್ಲ ಒಂದು, ಅದು ಏನದು, ಅದು ಏನಕ್ಕೆ ಮಾಡಿದ್ರು, ಏನು ಕತ್ತಿನೋ ಅಂತಲೇ ಒಂದು ಟೆಕ್ನಾಲಜಿ ಇಲ್ಲ. ಸೊ ಓಕೆ, ಅವರೇನೋ ಮಾಡಿದ್ರು, ಜೊತೆಗೆ ಈ ಜನಗಳು ಅದನ್ನು ಬಳಸಲ್ಲ. ಆ್ಯಕ್ಚುಲಿ ಇದು ಬಂದು ಶಿವಕುಮಾರ ಸ್ವಾಮೀಜಿ ಸರ್ಕಲ್, ಇದು ತುಂಬ ಫೇಮಸ್ಸು ತುಮಕೂರಿಗೆ. ಸೊ ಇವಾಗ ಏನಪ್ಪ ಅಂತ ಅಂದರೆ ಏನು ಮಾತಾಡ್ತಿದ್ದೆ ನಾನು, ಎಸ್ ಅದೇ ಗೌರ್ಮೆಂಟ್ ಕಾಲೇಜ್ ಬಗ್ಗೆ ಮಾತಾಡ್ತಿದ್ನಲ್ಲ, ಅದು ಏನಕ್ಕೆ ಮಾಡಿಸಿದಾರೋ ಏನಕ್ಕೆ ಅಂತಲೇ ಗೊತ್ತಿಲ್ಲ. ನಾನು ಒಂದು ಟೈಮು ಒಂದು 15 ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ನಿಂತಿದ್ದೆ. ಒಬ್ಬ ಸಹ ಅದ್ರ ಮೇಲೆ ಹತ್ಬಿಟ್ಟು ಆ ಕಡೆ ಕ್ರಾಸ್ ಮಾಡಲಿಲ್ಲ, ಎಲ್ಲ ಇಲ್ಲಿ ಮಧ್ಯದಲ್ಲೇ ಕ್ರಾಸ್ ಮಾಡ್ತಾಯಿದ್ರು. ಇನ್ನೊಂದು ಏನಪ್ಪ ಮಜಾ ಅಂದರೆ, ಮುಂದ್ಗಡೆ ಅಷ್ಟು ಜಾಗ ಬಿಟ್ಬಿಟ್ಟು ಅಲ್ಲಿ ಮೆಟ್ಲುಗಳು ಇದನ್ನ ಹಾಕಿದ್ರೆ ಯಾವಂತಾನೆ ಹೋಗ್ತಾನಲ್ವಾ, ಏನು ಮಾಡೋಕ್ಕಾಗಲ್ಲ. ನಾವು ಸರಿ ಇಲ್ಲ, ಈ ಕಡೆ ರಾಜಕೀಯನೂ ಸರಿ ಇಲ್ಲ, ಟೋಟಲಿ ಪ್ರಪಂಚನೇ ಸರಿ ಇಲ್ಲ. ಹೆಂಗೆ ಹೋಗ್ತಿದ್ಯೋ ಹಂಗೆ ನಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಓಕೆ, ಆ ವಿಷಯದ ಬಗ್ಗೆ ಬಿಟ್ಬಿಡೋಣ, ಏನಾದರೂ ಮಾಡ್ಕೊಳ್ಳಿ. ನಮ್ಮ ವಿಷಯ ಏನಪ್ಪ ಅಂತ ಅಂದರೆ ಮಿಡ್ ಆಫ್ ಪಾಯಿಂಟ್ ಬಂದುಬಿಟ್ಟು ಈಗ ಅಮಾನಿಕೆರೆ. ನಾವು ಇವಾಗ ಹತ್ತತ್ರ ಕೋತಿತೋಪೆ ಹತ್ತತ್ರ ಏನಿಲ್ಲ, ಕೋತಿತೋಪಲ್ಲೇ ಇದ್ದೀವಿ. ಇಲ್ಲಿಂದ ಇನ್ನು 1 ಕಿಲೋಮೀಟ್ರ್ ಆಗುತ್ತೆ ಅಮಾನಿಕೆರೆ. ಅಲ್ಲಿ ಏನು ಕತೆನೋ, ನಮ್ದಂತೂ ಒಂದು 15 ನಿಮಿಷ ಲೇಟ್ ಆಗಿದೆ, ವೆಯ್ಟ್ ಮಾಡ್ತಿರ್ತಾರೆ. ಹಾಯ್ ಬ್ರೋ, ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮಗೂ ಅಷ್ಟೇ. ಓಕೆ, 15 ನಿಮಿಷ ಆಯಿತು, ಹುಡುಗರೆಲ್ಲ ಕಾಣಿಸ್ತಿದ್ದಾರೆ, ಜೊತೆಗೆ ರೆಡಿ ಆಗಿಬಿಟ್ಟಿದ್ದಾರೆ. ನಾವು ಇವಾಗ ಇವ್ರ ಜೊತೆ ಸೇರ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಕುಣಗಲ್ಗೆ ಹೋಗೋದಕ್ಕೆ ಕುಣಗಲ್ ಒಂದು 30-40 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಒಂದು 5-10 ಕಿಲೋಮೀಟ್ರು ಕಾಮತ್ ಹೋಟಲ್ಲು, ಅಲ್ಲಿ ಇವೆಂಟ್ಸ್ ಇರೋದು ABC ಕಡೆಯಿಂದ. ನಮ್ಮೂರ ಕಾಯೋ ದೊರೆಯೇ ನಿನಗೆ, ನೋಡಿ ನೋಡಿ ಎಷ್ಟು ಸಾಗರ ಇದೆ ನಮ್ಮ, ಸೂಪರ್ ಅಲ್ಲ, ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದಾಗ. ಮತ್ತು ನಮ್ಮ ತುಮಕೂರಲ್ಲಿ ಮೇಯ್ನ್ ಅಟ್ರಾಕ್ಷನ್ ಇದು,
ಎಷ್ಟು ತುಂಬ ಜನಕ್ಕೆ ಗೊತ್ತು. ಜೊತೆಗೆ ಆ ಸೈಜ್ ಇದೆಯಲ್ಲ ಎಷ್ಟು ದೊಡ್ಡದಿದೆ, ಸಖತ್ತಾಗಿ ಖುಷಿ ಆಗುತ್ತೆ. ತುಂಬ ಜನ ಎಲ್ಲ ಬರ್ತಿರ್ತಾರೆ, ನೋಡ್ತಾ ಇರ್ತಾರೆ, ನಾವು ಹಾಕ್ತಾ ಇರ್ತೀವಿ ಫೋಟೋಸ್ಗಳೆಲ್ಲ. ಓಕೆ ನೋಡ್ರಪ್ಪ, ಸಿಟಿಗೆ ಎಂಟ್ರಿ ಆಗ್ತಾ ಇದ್ದೀವಿ ಈಗ. ಇದು ಚರ್ಚ್ ಸರ್ಕಲ್ ಅಂತಾರೆ ಇದನ್ನು. ಈ ಕಡೆ ರೈಟ್ ಸೈಡ್ಗೆ ಹೋದರೆ ಮಂಡಿಪೇಟೆ, ಲೆಫ್ಟಲ್ಲಿ ರೆಡ್ ಕ್ರಾಸ್ ಬಿಲ್ಡಿಂಗ್ ಇದು. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಲೆಫ್ಟಲ್ಲಿ ಅಲ್ಲೊಂದು ಏನದು ಇದು ಕಾಣಿಸ್ತಾ ಇದ್ದಲ್ಲ ಟವರ್, ಲೆಫ್ಟಲ್ಲಿ ಟವರ್ ಕಾಣಿಸ್ತಿದ್ದಿಲ್ಲ, ಅಲ್ಲೇ ಕೆ ಎಸ್ ಆರ್ ಟಿ ಸಿ ಹೊಸದು ಮಾಡ್ತಿದ್ದಾರೆ. ಅದು ಹತ್ತತ್ರ ಒಂದು ಮೂರು ವರ್ಷ ಆಯಿತು, ಎಲ್ಲ ಅಲ್ಲ ಎರಡೂವರೆ ಮೂರು ವರ್ಷ ಆಯಿತು, ಇನ್ನೂ ರೆಡಿ ಮಾಡ್ತಾನೆ ಇದ್ದಾರೆ. ಏನು ಮಾಡೋದು, ಅದ್ರ ಬಗ್ಗೆ ಎಲ್ಲ ಮಾತಾಡೋಂಗಿಲ್ಲ ನಾವು. ಇವಾಗ ರೈಟ್ ಸೈಡಲ್ಲಿ ಒಂದು ಚಿಕ್ಕದಾಗಿದೆ ಇದು ಲೆಫ್ಟು, ಇವಾಗ ಕಾಣಿಸ್ತಿದೆಯಲ್ಲ ಅಲ್ಲೇ ಹೊಸದು ಮಾಡ್ತಾ ಇರೋದು. ಇನ್ನೂ ಅದೇನೇನು ಮಾಡ್ತಾರೋ ಒಳಗಡೆ, ಅಲೋ ಇಲ್ಲ ಮಾಡಲಿ ಮಾಡಲಿ ಮಾಡಲಿ. ಹೆಂಗೋ ಇಲ್ಲಿ ಹಳ್ಳಗಳಿಲ್ಲಾಗರು, ಅದೊಂದು ನಮ್ಮ ಎನ್ ಎಚ್ ಫೋರ್ಗೆ ಬಂದುಬಿಟ್ರೆ ಸಖತ್ ಹಳ್ಳಗಳು. ನಮ್ಮ ಆರ್ ಒ ಟಿ ಟೀಮ್ ಬಗ್ಗೆ ಹೇಳೋದಾದರೆ ಶಿಸ್ತು, ಏನು ಡಿಸಿಪ್ಲಿನ್ ಇದೆ ಅಂತ ಅಂದರೆ ಒಬ್ಬರು ಹಿಂದೆ ಒಬ್ಬರು ಹೋಗೋದು ಈ ಥರ ಹೇಳ್ತೀನಿ ಇನ್ನು ಮುಂದೆ. ಹೋ ಅಣ್ಣ ಯಾಕಣ್ಣ ಹಿಂಗೆ ನುಗ್ತೀರಾ, ಅಯ್ಯಾ ಬರಪ್ಪ. ಈಗ ನಾವು ಸಿದ್ಧಗಂಗಾ ಕಾಲೇಜ್ ಹತ್ರ ಇದ್ದೀವಿ. ಸಿದ್ಧಗಂಗಾ ಕಾಲೇಜಿಂದ ಮುಂದೆ ಹೋದರೆ ಸಿದ್ಧಗಂಗಾ ವುಮೆನ್ಸ್ ಕಾಲೇಜ್ ಇದೆ. ಈಗ ನಿಮ್ಮ ರೈಟ್ ಸೈಡ್ ಕಾಣಿಸ್ತಾ ಇರೋದು ನಮ್ಮ ಹೆಮ್ಮೆಯ ತುಮಕೂರಿನ ಹೆಮ್ಮೆಯ ಗೌರ್ಮೆಂಟ್ ಹಾಸ್ಪಿಟಲು ಕರ್ಮ ಕಾಂಡಗುರು. ಟೂ ಇಯರ್ಸ್ ಬ್ಯಾಕ್ ನಾನು ನೋಡ್ಬಿಟ್ಟೆ ಇದ್ರದ್ದು ಕತೆಗಳನ್ನ, ಎಷ್ಟು ವರ್ಷ ಅಂದರೆ ಅಷ್ಟು ಹೇಳೋದಕ್ಕಾಗಲ್ಲ, ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಯಾಕಂದರೆ ನನ್ನ ಅನುಭವದಲ್ಲಿ ನಡೆದಿರೋದು ಅವೆಲ್ಲ, ನಾನು ನೋಡಿರೋದು. ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಅಸಹ್ಯ ಆಗುತ್ತೆ, ಅದಕ್ಕೆ ನಾನು ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಳಲ್ಲ. ಯಾಕಂದರೆ ಏನು ಮಾಡಿದ್ರು ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ, ಸುಮ್ಮನೆ ಮಾತಾಡಿ ನಾವು ಕೆಟ್ಟವರಾಗ್ತೀವಿ, ಅದಕ್ಕೆ ಹೆಂಗಾದರೂ ಒಳಗೋಗಲಿ ಅಂತ ಬಿಟ್ಟಾಗ್ತಾ ಇರಬೇಕು. ಬಟ್ ನನ್ನ ಪ್ರಕಾರ ಎಷ್ಟು ವರ್ಸ್ಟ್ ಅಂದರೆ ಥೂ ಅದನ್ನು ಹೇಳೋದಕ್ಕೂ ಅಸಹ್ಯ ಆಗುತ್ತೆ. ಓಕೆ ಅದ್ರ ಬಗ್ಗೆ ಬಿಟ್ಬಿಡೋಣ. ಈ ರೋಡಿಗೆ ಬಂದಾಗ ನನಗೆ ತುಂಬ ಖುಷಿಯಾಗುತ್ತೆ ಹಳೆ ನೆನಪುಗಳು, ಯಾಕಂದರೆ ನಮ್ಮ ಅಜ್ಜಿ ಮನೆ ಇಲ್ಲೇ ಇದ್ದಿದ್ದು. ನಾವು ಕ್ಯಾತ್ಸನದಲ್ಲಿದ್ದೋ ಮತ್ತು ನಾವು ಮಠದಲ್ಲಿ ಓದ್ತಾ ಇದ್ನಲ್ಲ, ಆಗ ಇಲ್ಲಿ ಬರಬೇಕಾದ್ರೆ ಎಲ್ಲ ನಾವು ತುಮಕೂರಲ್ಲಿ ಬಸ್ ಇಳಿದುಬಿಟ್ಟು, ಬಸ್ಸು ಮತ್ತು ಮೆಟೆಡೋರ್ ಅವೆಲ್ಲ ಬರೋದು, ಅದು ಇಳಿದುಬಿಟ್ಟು ಇಲ್ಲಿ ಗಂಟ ನಡ್ಕೊಂಡೇ ಬರುವು. ಈ ಟ್ರಾಫಿಕ್ ಇರಲಿಲ್ಲ, ಎಂಥದ್ದು ಇರಲಿಲ್ಲ, ಬಸ್ಸೆಲ್ಲ ಇಲ್ಲಿಗೆಲ್ಲ ಬರ್ತಾ ಇರಲಿಲ್ಲ, ಅಲ್ಲೇ ಬಸ್ ಸ್ಟ್ಯಾಂಡ್ ಸ್ಟಾಪು. ಸೊ ಇಲ್ಲಿ ಗಂಟ ನಡ್ಕೊಂಬರ್ತಾ ಇದ್ದೋ, ನಾನು ಚಿಕ್ಕ ಹುಡುಗನಲ್ಲೂ ಒಬ್ಬೊಬ್ಬನೇ ಬರ್ತಾಯಿದ್ದೆ, ಭಯನೇ ಆಗ್ತಿರಲಿಲ್ಲ. ಬಟ್ ಇವಾಗ ಸಖತ್ತು ಟ್ರಾಫಿಕ್ಗಳು, ಅಷ್ಟು ಗಾಡಿಗಳಿದೆ. ಮತ್ತು ಇಲ್ಲಿ ಲೆಫ್ಟಲ್ಲಿ ಒಂದು ಸಾಯಿಬಾಬಾ ಟೆಂಪಲ್ ಇದೆ, ಇಲ್ಲಿ ನಾನು ಅಮ್ಮ ಮಂತ್ಲಿ ಒಂದು ಸಲ ಏನಾದ್ರೂ ಬರ್ತಾ ಇರ್ತೀವಿ ಗುರುವಾರ. ಸಖತ್ ಪವರ್ಫುಲ್ ಇದು, ಏನು ಪವರ್ಫುಲ್ ಅವೆಲ್ಲ ಗೊತ್ತಿಲ್ಲ ನನಗೆ, ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಬಂದಾಗ. ಬಂದು ಹೋಗ್ತಾಯಿರ್ತೀವಿ. ನನಗೆ ಸಾಯಿಬಾಬಾ ಅಂದರೆ ತುಂಬ ಒಂದು ಪ್ರೀತಿ, ಮತ್ತು ಒಂದು ವಿಶ್ವಾಸ, ಮತ್ತು ಒಂದು ಭಕ್ತಿ. ಯಾಕಪ್ಪ ಅಂತ ಅಂದರೆ ಇದು ಸಾಯಿ ಕೀರ್ತನದಲ್ಲೆಲ್ಲ ಅವ್ರು ಬರೆದಿರೋ ಲಾಸ್ಟು ವರ್ಡ್ಗಳು ತುಂಬ ಅದ್ಭುತವಾಗಿದೆ ನೋಡಿ, ಅದು ಸಖತ್ ಖುಷಿ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಸಾಯಿಬಾಬಾ ಅವರು ಸಾಯೋ ಕೊನೆ ಟೈಮಲ್ಲಿ ಅವ್ರ ಭಕ್ತರು ಕೇಳ್ತಾರೆ, ಈ ಥರ ನೀವು ಇವಾಗ ನಿಮಗೆ ಇವಾಗೆಲ್ಲ ಊಟ ಕೊಡ್ತಾ ಇದ್ವಿ, ಮುಂದೆ ಏನು ಮಾಡೋದು ಅಂತ ಹೇಳಿದಾಗ ಸಾಯಿಬಾಬಾರು ಹೇಳ್ತಾರೆ, ನೀವು ನಿಮ್ಮ ಮನೆ ಹತ್ರ ಇರೋ ಹಸಿದ ಪ್ರಾಣಿಗಳಿಗೆ ಒಂದಿಷ್ಟು ಏನೇ ಕೊಟ್ರು ಅದು ನನಗೆ ತಲುಪುತ್ತೆ ಅಂತ. ಸೊ ಆ ವರ್ಡು ನನಗೆ ತುಂಬ ಇಷ್ಟ. ಸೊ ಅದರಿಂದ ನಾನು ಅಮ್ಮ ಗುರುವಾರ ಮಂತ್ಲಿ ಅವಾಗ ಫಸ್ಟ್ ಒಂದು 2-3 ಇಯರ್ಸ್ ಬ್ಯಾಕ್ ನಾನು ಮತ್ತು ನಮ್ಮಮ್ಮ ಅಂದರೆ ವೀಕ್ಲಿ ಬರ್ತಾನೆ ಇದ್ವಿ. ಆಮೇಲೆ ಸ್ವಲ್ಪ ಕಡಿಮೆ ಆಯಿತು. ಸೊ ಮಂತ್ಲಿಗೆ ಒಂದು ಸಲ ಸಾಯಿಬಾಬಾ ಅಂತಲ್ಲ, ಯಾರೇ ಪ್ರಾಣಿಗಳಿಗೆ ಒಂದು ಒಳ್ಳೇದಾಗಬೇಕು ಈ ಥರ ಮಾಡಿ ಆ ಥರ ಎಲ್ಲ ಅಂದ್ರೂ ಅದೊಂಥರ ದೇವ್ರ ಥರನೇ ಫೀಲ್ ಆಗುತ್ತೆ. ಯಾಕಂದರೆ ಈಗಿನ ಕಾಲದಲ್ಲಿ ನೋಡಿದ್ದೀರಲ್ಲ ಅಕ್ಕಪಕ್ಕದ ಮನೇಲಿ, ಇಲ್ಲ ನನಗೆ ಗೊತ್ತಿರೋ ಹಂಗೆ ನಾನು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಈ ತುಂಬ ಬಡ ಜನಗಳೇ ಎಷ್ಟೇ ಅಡುಗೆ ಮಾಡಿದ್ರೂ ಅದನ್ನು ಇಷ್ಟೊಂದಿಷ್ಟು ತಟ್ಟೆಲಿ ಬಿಟ್ಬಿಟ್ಟು ಆಚೆ ಇರೋ ನಾಯಿ ಮರಿಗಳಿಗೆ ಹಾಕ್ಬೇಕು, ಬೆಕ್ಕಗೆ ಹಾಕ್ಬೇಕು, ಇಲ್ಲ ಏನೋ ಒಂದು ಮಾಡಬೇಕು ಅನ್ನೋದು ಒಂದು ಅವ್ರ ಮನಸ್ಸಲ್ಲಿತ್ತು. ಬಟ್ ಇವಾಗೆಲ್ಲ ಹೇಗೆ ಚೇಂಜ್ ಆಗಿಬಿಟ್ಟಿದೆ ಅಂದರೆ ಈ ಫ್ರಿಡ್ಜ್ ಬಂದ್ಬಿಟ್ಟು ತುಂಬ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿರೋದು. ಓಕೆ ಇದು ಬಂದು ಕುಣಗಲ್ಗೋಗೋ ರೋಡ್ ಇದು. ಸೊ ಇಲ್ಲಿಂದ ಹೊರಡ್ತಾ ಇದ್ದೀವಿ, ಇನ್ನೊಂದು 30-40 ನಿಮಿಷದಲ್ಲಿ ನಾವು ಕಾಮತ್ ಹೋಟೆಲ್ ಹತ್ರ ಇರ್ತೀವಿ. ನಾನು ಏನು ಹೇಳ್ತಾ ಇದ್ದೆ, ಹಾಂ ಆಗಿನ ಕಾಲದಲ್ಲಿ ಯಾವ ಥರ ಇರ್ತಿತ್ತು ಈಗ ಯಾವ ಥರ ಚೇಂಜ್ ಆಗಿದೆ ಅಂದರೆ, ಆಗ ನಾವು ಎಷ್ಟೇ ಬಡವರಾಗಿದ್ರೂ ಊಟ ಉಳಿಸ್ಕೊತಿರ್ಲಿಲ್ಲ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳುವು, ಅದರಲ್ಲಿ ಒಂದು ಸ್ವಲ್ಪ ಉಳಿಸ್ಬಿಟ್ಟು ನಾಯಿ ಮರಿಗಳಿಗೆ ಈ ಥರ ಆಚೆ ಹಾಕುವು.
ಆ ನಾಯಿ ಮರಿಗಳನ್ನ ನಮ್ಮಲ್ಲೇ ಯಾರೋ ಒಬ್ರು ಅನ್ನೋ ಥರ ನಾವು ಫೀಲ್ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ವು. ಬಟ್ ಇವಾಗ ಏನಾಗ್ಬಿಟ್ಟಿದೆ ಅಂತ ಅಂದರೆ ಅಥೂ ಅದೊಂಥರ ನಾನು ನೋಡಿದ್ದೀನಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ನಾವು ಬೇರೆ ಒಂದು ಅಫಿಷಿಯಲ್ ಏರಿಯಾದಲ್ಲಿತ್ತು. ಅಲ್ಲಿ ಹೇಗೆ ಅಂತ ಅಂದರೆ ಹತ್ತತ್ರ ನಾವು 1 ವರ್ಷ ಇದ್ದೀವಿ, ಒಂದು 7-8 ನಾಯಿ ಮರಿಗಳಿತ್ತು. ಆ 7-8 ನಾಯಿ ಮರಿಗಳಿಗೆ ಅದು ಹೆಂಗೆ ಬದುಕಿದ್ವು, ಅದೇನು ಊಟ ಮಾಡ್ತಿದ್ವು ಗೊತ್ತಿಲ್ಲ. ನಾವು ಹೋದಾಗಿಂದ ನೋಡಿದೆ ಒಬ್ಬರು ಸಹ ಆಚೆ ಬಂದ್ಬಿಟ್ಟು ಊಟ ಹಾಕ್ತಿರ್ಲಿಲ್ಲ. ಊಟ ಹಾಕೋದಿರಲಿ, ಅವು ಏನಾದರೂ ಇವಾಗ ಕಚ್ಚಾಡಬೇಕಾದ್ರೆ ಕಿರ್ಚ್ಕಾಣ್ತಿದ್ವಲ್ಲ, ಆ ಟೈಮಲ್ಲಿ ಅವರು ಸ್ವಲ್ಪ ಬಂದು ಏನಾಗಿದೆ ಅಂತ ನೋಡೋ ಒಂದು ಮನಸ್ಸು ಸಹ ಇರಲಿಲ್ಲ. ಅವ್ರ ಪಾಡ್ಗವರು ಟಿ ವಿ ಹಾಕ್ಕೊಂಡು ಅಥವಾ ಏನು ಮಾಡ್ತಿದ್ರು, ದೊಡ್ಡ ದೊಡ್ಡ ಮನೆಗಳು, ಸ್ವಂತ ಮನೆಗಳು, ಕೋಟಿ ಕೋಟಿ ಇರುತ್ತೆ, ಆರಾಮಾಗಿರೋರು. ಬಟ್ ನಮಗೆ ಮತ್ತು ನಮ್ಮಅಮ್ಮ ಸ್ವಲ್ಪ ಆ ವಿಷಯದಲ್ಲಿ ತುಂಬ ಗ್ರೇಟ್. ಹೇಗೆ ಅಂದರೆ ನಮಗಿಲ್ಲ ಅಂದ್ರೂ ಅಟ್ಲೀಸ್ಟ್ ಒಂದು ತುತ್ತಾದ್ರೂ ಆಚೆ ಇರೋ ನಾಯಿ ಮರಿಗಳಿಗೆ ಹಾಕ್ಬೇಕು ಅನ್ನೋ ಒಂದು ಮನಸ್ಸು. ನಾವು ಅಲ್ಲಿ ಹೋದ್ಮೇಲೂ ಅಷ್ಟೇ, ಒಂದು 7-8 ನಾಯಿ ಮರಿಗಳಿದ್ದವು, ಅವಕ್ಕೆಲ್ಲ ನಾವು ಡೈಲಿ 2 ಟೈಮ್ಸ್ ಊಟ ಹಾಕೇ ಹಾಕ್ತಾಯಿದ್ವಿ. ಹಾಗಂತ ಅವು ಕೆಲವರು ಹೇಳೋರು ಊಟ ಹಾಕ್ಬಿಟ್ರೆ ಕಿರ್ಚಾಡೋದು ಮತ್ತು ನಿದ್ದೆ ಬರೋಲ್ಲ, ನೈಟೆಲ್ಲ ಕಿರ್ಚಾಡ್ತಾವೆ ಹಂಗೆ ಹಿಂಗೆ ಅಂತ. ಇಲ್ಲ, ನಾನು ಅದಂತೂ ಒಪ್ಪಲ್ಲ. ಯಾಕಂದರೆ ಯಾವುದೋ ಬೇರೆ ನಾಯಿ ಮರಿಗಳು ಇಲ್ಲ ಯಾರಾದರೂ ಬಂದಾಗ, ಮತ್ತು ಇನ್ನೂ ಏನಪ್ಪ ಅಂದರೆ ಈ ಜಾಗದಲ್ಲಿದ್ದೀವಲ್ಲ ನಾವು, ಇದು ನಮ್ಮ ತುಮಕೂರು ಅಂದ ತಕ್ಷಣ ತುಂಬ ಜನ ಬೇರೆ ಬೇರೆ ಡಿಸ್ಟಿಕ್ ಅವ್ರಿಗೆ ತುಂಬ ನೆನಪಾಗೋ ಒಂದು ಪ್ಲೇಸ್ ಇದು. ಏನಪ್ಪ ಅಂದರೆ ಇದು ನಮ್ಮ ಹೆಮ್ಮೆಯ ಗೂಳೂರು ಗಣಪತಿ. ಇದಂತೂ ಸಖತ್ ಫೇಮಸ್ಸು, ಇಲ್ಲೂ ಅಷ್ಟೇ ಸಖತ್ತಾಗಿ ಚೆನ್ನಾಗಿ ಮಾಡ್ತಾರೆ. ಇದು ಸಖತ್ ದೊಡ್ಡ ಗಣಪತಿ, ಜೊತೆಗೆ ಇಲ್ಲಿನ ಗ್ರಾಮದವರು ಸೂಪರ್. ಎಷ್ಟು ಚೆನ್ನಾಗಿ ಅಲಂಕಾರ, ಮತ್ತು ಆ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ, ಇದು ಅಷ್ಟೇ ಸಖತ್ತು, ಚಂದ ಉಂಟು. ಓಕೆ, ಏನು ಮಾತಾಡ್ತಿದ್ದೆ, ನಾಯಿ ಬರಿ ಬಗ್ಗೆ ಮಾತಾಡ್ತಾ ಇದ್ದೆ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗೆಲ್ಲ ಈ ನಾವೇನು ಮಾಡ್ತಿದ್ವಿ ಅಂದರೆ, ಈಗ ಜಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆವಾಗೆಲ್ಲ ಭಿಕ್ಷುಕರು ಇದ್ದರು, ಅವರೆಲ್ಲ ಹೇಗೆ ಅಂತ ಅಂದರೆ, ಅವಾಗೆಲ್ಲ ದುಡ್ಡು ಕೊಡ್ತಿರ್ಲಿಲ್ಲ ಯಾರೂ, 10-20 ಪೈಸೆನೋ ಯಾರೋ ಶ್ರೀಮಂತರು ಕೊಡೋರು ಅಷ್ಟೇ. ಊಟ ಹಾಕಿ ಕಳಿಸೋರು, ಇದನ್ನು ತರೋರು, ಏನದು ಒಂದು ಪಾತ್ರೆ ಮತ್ತು ಯಾವುದ್ಯಾವುದು ಏನಾದರೂ ಒಂದು ಚಿಕ್ಕದು ಏನಾದರೂ ಒಂದು ತಂದುಬಿಟ್ಟು ಅಮ್ಮ ತಾಯಿ ಊಟ ಕೊಡಿ, ಈ ಥರ ಎಲ್ಲ ಒಂದು ಇದಿತ್ತು. ಬಟ್ ಇವಾಗ ನೋಡಿ, ನಿಜ ನೀವು ಆ ಥರ ಭಿಕ್ಷುಕರನ್ನ ನೋಡೋದು ತುಂಬ ಕಡಿಮೆ. ಊಟ ಯಾರು ಕೇಳಲ್ಲ, ಎಲ್ಲರೂ ಈಗ ದುಡ್ಡು, ಮತ್ತು ಈ ಟ್ರಾಫಿಕ್ಕಲ್ಲಿ ಮತ್ತು ಸಿಗ್ನಲ್ಗಳಲ್ಲಿ ಆ ಪಾಪುಗಳ್ನ ಎತ್ಕೊಂಬಂದ್ಬಿಟ್ಟು ಎಮೋಷನಲ್ ಬ್ಲ್ಯಾಕ್ ಮೇಲ್ ತೋರಿಸ್ಬಿಟ್ಟು ಆ ಥರ ಎಲ್ಲ ಮಾಡಿಬಿಟ್ಟು ದುಡ್ಡು ಕೇಳೋದು ಈ ಥರ. ವೈಟ್, ಹುಡುಗರು ಬರ್ತಿದ್ದಾರೆ, ಒಂದು ವಿಡಿಯೋ ಮಾಡೋಣ. ಹುಯ್ ಹುಯ್ ಅಂತ ನೋಡಿ, ಗೊತ್ತಾಯ್ತಾ ಆರ್ ಓ ಟಿ ಟೀಮಿಂದ ಎಷ್ಟು ಡಿಸಿಪ್ಲಿನ್ ಇರುತ್ತೆ ಅಂತ. ಹೂ, ಇವಾಗ ನಾನು ಅವ್ರನ್ನ ಹಿಡಿಯೋದಕ್ಕೆ ಕಷ್ಟ, ಎಲ್ಲ 100-120 ಹೋಗ್ತಿರ್ತಾರೆ. ಹೇಗೆ ಅಂದರೆ ಒಬ್ರು ಹಿಂದೆ ಹೋಗ್ತಾಯಿರ್ತಾರೆ. ಓವರ್ಟೇಕ್ ಮಾಡೋದು, ಸುಮ್ಮನೆ ಅನ್ವಾಂಟೆಡ್ ಸ್ಪೀಡು ಇವೆಲ್ಲ ಯೂಸ್ ಇರಲ್ಲ ಇಲ್ಲಿ. ಹತ್ತತ್ರ 10 ಕಿಲೋಮೀಟ್ರಿಂದನೂ ನೋಡ್ತಾ ಇದ್ದೀನಿ ಹುಡುಗರು ಸಿಗ್ತಾ ಇಲ್ಲ. ಆ್ಯಕ್ಚುಲಿ ನಾನು ಹೋಗೋದು ತುಂಬ ಸ್ಪೀಡ್ ಕಡಿಮೆ, 100-120 ಅವರೇಜಲ್ಲೇ ಹೋಗ್ತೀನಿ, ಜಾಸ್ತಿ ಹೋಗಲ್ಲ. ಅವರು ಹತ್ತತ್ರ 120 ಹೋಗ್ತಾ ಇರ್ತಾರಲ್ಲ, ಸೊ ಅದರಿಂದ ಸಿಗೋದು ತುಂಬ ಕಷ್ಟ. ಹೋಗ್ತಾನೇ ಇರೋದು, ಎಲ್ಲ ಒಂದು ಕಡೆ ಸಿಗ್ತಾರೆ. ನಮ್ಮ ತುಮಕೂರು ಮತ್ತು ಕುಣಿಗಲ್ ರೋಡ್ ಅಂತೂ ಸಖತ್ತಾಗಿದೆ. ಹೇಗೆ ಅಂದರೆ ನಾನು ಜಾಸ್ತಿ ಓಡಾಡೋದು ಈ ರೋಡಲ್ಲೇ, ಅಂದರೆ ಸಿಂಗಲ್ ರೋಡ್ ಅನ್ನೋದು ಬಿಟ್ಟರೆ ಆಕ್ಸಿಡೆಂಟ್ ಏನು ತುಂಬ ಕಡಿಮೆ ಇಲ್ಲ. ನನಗೆ ಗೊತ್ತಿರೋ ಹಂಗೆ ಆಗಿದೆ, ಬಟ್ ತುಂಬ ಕಡಿಮೆ. ಜಾಗ ನೋಡಿ, ಎಷ್ಟು ರೋಡ್ ನೋಡಿ, ಎಷ್ಟು ಚೆನ್ನಾಗಿದೆ. ಅದೇ ನಮ್ಮ ತುಮಕೂರು ಬೆಂಗಳೂರು ರೋಡ್ ಹೋಗ್ಬೇಕು ನೋಡ್ಬೇಕಪ್ಪ. ಹೂ ತು ಹಳ್ಳಗಳು ಬೇಕಾದ್ರೆ ಅಲ್ಲಿ ನೀರು ನಿಂತ್ಕೊಂಬಿಟ್ರೆ ಸ್ವಿಮ್ಮಿಂಗ್ ಪೂಲ್ ಈಜಾಡ್ಬಿಡ್ಬೋದು ಆ ಲೆವೆಲ್ಗಿದೆ. ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ಬಟ್ ಈ ರೋಡ್ ಬಗ್ಗೆ ಮಾತ್ರ ನಾನು ತುಂಬ ಹೆಮ್ಮೆ ಇದೆ, ಅಷ್ಟು ಚೆನ್ನಾಗಿದೆ. ಯಾಕಂದರೆ ನಾನು ಇಲ್ಲಿ ತಿಂಗಳಿಗೆ ಒಂದು 2-3 ಟೈಮ್ಸ್ ಆದರೂ ನಾನು ಓಡಾಡ್ತೀನಿ. ಯಾಕಂದರೆ ಮೈಸೂರಿಗೆ ಹೋಗ್ಬೇಕಾದ್ರೆ ಅಥವಾ ಹಾಸನ್ಗೆ ಹೋಗ್ಬೇಕಾದ್ರೆ ಇಲ್ಲ ಯಡಿಯೂರು ಇಲ್ಲ ಕುಣಿಗಲ್ಲು ಈ ಥರ ಎಲ್ಲೇ ಹೋಗ್ಬೇಕಾದ್ರೂ ನಾನು ಈ ರೂಟಲ್ಲೇ ಹೋಗ್ಬೇಕಲ್ಲ ತುಮಕೂರಿಂದ. ಸೊ ಅದರಿಂದ ನೋಡ್ತಾನೆ ಇರ್ತೀನಿ, ಹೋಗ್ತಾನೆ ಇರ್ತೀನಿ. ಕ್ಲೀನಾಗಿದೆ, ಮತ್ತು ಹಳ್ಳ ಅಂತೂ ಎಲ್ಲೂ ಇಲ್ಲ ಗುರು, ಅಷ್ಟು ಚೆನ್ನಾಗಿದೆ. ಇದು ಬಂದು ನಾಗವಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ನಾನು 3-4 ಕಿಲೋಮೀಟ್ರ್ ಇರ್ಬೋದು ನಾಗವಲ್ಲಿ. ನಾಗವಲ್ಲಿ ಅಂತ ಅಂದರೆ ಅದು ಆಪ್ತ ಮಿತ್ರ ಫಿಲಮ್ ನಾಗವಲ್ಲಿ, ಅದೊಂದು ನೆನಪಾಗುತ್ತೆ. ಜೊತೆಗೆ ನಮ್ಮ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳು ಸಹ ಓದಿದ್ದೆಲ್ಲ ಇಲ್ಲೇನೆ ಮುಂದೆ, ಅಂದರೆ 100 ಇಯರ್ಸ್ ಬ್ಯಾಕು ಅವಾಗ.
ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಈ ಹಳ್ಳಿಗಳೆಲ್ಲ ಮೇಯ್ನ್ ನಾವು ಅದೇ ಹಳ್ಳಿ ಬಂದಾಗ ಈ ರೋಡಲ್ಲಿ ಸ್ಪೀಡ್ ಹೋದರೆ ಓಕೆ ಬಟ್ ಹಳ್ಳಿಗಳು ಬರುತ್ತಲ್ಲ ಆವಾಗ ಸ್ವಲ್ಪ ಸ್ಪೀಡ್ ಕಡಿಮೆ ಮಾಡಬೇಕು ಮತ್ತೆ ನೋಡ್ಕೊಂಡು ಓಡಾಡಬೇಕು ಹೇಗೆ ಅಂದರೆ ಅಲ್ಲಿ ಈ ಹಸುಗಳು ಎಮ್ಮೆಗಳು ನಾಯಿಗಳು ಇವೆಲ್ಲ ಇರುತ್ತೆ ಪ್ರಾಣಿಗಳು ಪಕ್ಕದಲ್ಲೇ ಇರ್ತವೆ ಅಲ್ಲಿ ಸ್ವಲ್ಪ ನಾವು ಸ್ಪೀಡ್ ಕಡಿಮೆ ಮಾಡಿದ್ರೆ ಮತ್ತೆ ಈ ಸೌಂಡ್ ಬೇರೆ ಇರುತ್ತಲ್ಲ ಗಾಡಿಗಳದು ನೋಡಿ ಇಲ್ಲೆಲ್ಲ ರೈಟ್ ಸೈಡು ಮತ್ತು ಲೆಫ್ಟಲ್ಲೆಲ್ಲ ಅಲ್ಲೆಲ್ಲ ಸ್ಪೀಡಾಗಿ ಹೋಗಬಾರ್ದು ಅದು ನಾವು ಮೇನ್ ಇಂಪಾರ್ಟೆಂಟ್ ತುಂಬ ಜನ ಅದೇ ಅನ್ಕೊಂಡ್ಬಿಟ್ಟಿದ್ದಾರೆ ರೈಡಿಂಗ್ ಅಂದರೆ ಸುಮ್ಮನೆ ಸ್ಪೀಡಾಗಿ ಹೋಗ್ಬಿಟ್ಟು ನಾವೆಲ್ಲಿ ಹೋಗಬೇಕೋ ಅಲ್ಲಿ ಹೋಗ್ಬಿಡೋದು ಅಂತ ಅದಲ್ಲ ಯಾಕಂದರೆ ನಾವು ಎಲ್ಲೇ ಹೋಗಬೇಕಾದ್ರೂ ಹಳ್ಳಿಗಳು ಸಿಗ್ತಾ ಇರುತ್ತೆ ಅಲ್ಲಿ ನಾವು ಸ್ಪೀಡ್ ಕಡಿಮೆ ಮಾಡಬೇಕು ವಿಷಯದ ಬಗ್ಗೆ ಬರೋಣ ಏನಪ್ಪ ಇವತ್ತು ರೈಡ್ ಹೋಗ್ತಾ ಇರೋದೋ ಅಂದರೆ ಎ ಬಿ ಸಿ ಕಡೆಯಿಂದ ಒಂದು ಇವೆಂಟ್ಸ್ ಇದೆ ಕುಣಗಲ್ ಹತ್ರ ಇರೋ ಕಾಮತ್ ಹೋಟೆಲ್ ಹತ್ರ ಇರೋದು ಈ ರೈಡಿಂಗಲ್ಲಿ ಗೇಮ್ಸ್ ಎಲ್ಲ ಇರುತ್ತೆ ಯಾವುದೋ ಒಂದು 7-8 ಥರ ಗೇಮ್ಸ್ಗಳಿರುತ್ತೆ ಜೊತೆಗೆ ಮೀಟಪ್ ಪಾಯಿಂಟು ಅಲ್ಲೇ ಇರುತ್ತೆ ಮತ್ತು ಮೀಟಪ್ಪು ಎಲ್ಲ ತುಂಬ ದೊಡ್ಡ ದೊಡ್ಡ ರೈಡರ್ಸ್ನ ಮೀಟ್ ಆಗ್ತೀವಿ ದೊಡ್ಡ ದೊಡ್ಡ ರೈಡರ್ಸ್ ಅಂದರೆ ಯಾವ ಥರ ಅಂತ ಹೇಳಿದ್ರೆ ತುಂಬ ಓಡಾಡಿರೋರು 100,000 kilometers ಎಲ್ಲ ಓಡಾಡಿರ್ತಾರೆ ನಾವೆಲ್ಲ ಏನೇನೂ ಅಲ್ಲ ನಾವು ಮನ್ಮೊನ್ನೆಯಿಂದ ಸ್ಟಾರ್ಟ್ ಮಾಡಿರೋದು ಅವರೆಲ್ಲ ಹೇಗೆ ಅಂತಂದರೆ ಚಿಕ್ಕ ವಯಸ್ಸಿಂದನೂ ಅಂದರೆ ಒಂದು 18-20 ವರ್ಷದಿಂದ ಇವಾಗ ಹತ್ತತ್ರ ಅವ್ರಿಗೆ ಒಂದು 40-50 ವರ್ಷ ಆಗಿರುತ್ತೆ ಅವಾಗಿಂದ ರೈಡ್ ಮಾಡ್ತಿರೋರವರು ಅವರ ಜೀವನದ ಒಂದು ಹೇಗೆ ಇರುತ್ತೆ ಅನ್ನೋದು ರೈಡ್ ಅಂದರೆ ಏನು ಟ್ರಾವೆಲ್ ಅಂದರೆ ಏನು ಹೇಗೆ ಹೋಗಬೇಕು ಈ ಥರ ಎಲ್ಲ ಸಖತ್ತಾಗಿರುತ್ತೆ ಇದನ್ನೆಲ್ಲ ನಾವು ತಿಳ್ಕೊಬೋದು ಹೊಸ ರೈಡರ್ಸ್ಗಳು ರೈಡಿಂಗ್ ಬಗ್ಗೆ ಅನ್ನೋದಕ್ಕಿಂತ ಅವ್ರ ಟ್ರಾವೆಲ್ ಹಿಸ್ಟ್ರಿ ಬಗ್ಗೆ ಅವರು ಯಾವ್ಯಾವ ಥರ ಆಗಿತ್ತು ಏನೇನು ಎಲ್ಲೆಲ್ಲಿ ಹೋಗಿದ್ದೀವಿ ಆ ಥರ ಎಲ್ಲ ನಮಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನಾವು ತಿಳ್ಕೊಬೋದು ಈ ಥರ ಎಲ್ಲ ಅವಾಗವಾಗ ಹೋಗ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕು ಇವಾಗ ಒಬ್ಬರು ಕ್ರಾಸ್ ಮಾಡಿದ್ರಲ್ಲ ಆ ಥರ ನಾವು ಯಾವತ್ತೇ ರೋಡ್ ಕ್ರಾಸ್ ಮಾಡಬೇಕಾದ್ರೆ ಸ್ಲೋ ಹೋಗಬಾರ್ದು ರೋಡ್ ಇರೋದು ವೆಹಿಕಲ್ಗಳು ಓಡಾಡೋದಕ್ಕೆ ಜೊತೆಗೆ ನಾವು ಕ್ರಾಸ್ ಮಾಡಬೇಕಾದ್ರೆ ನಾನು ತುಂಬ ಜನ ನೋಡ್ತಾ ಇರ್ತೀನಿ ಕ್ರಾಸ್ ಮಾಡಬೇಕಾದ್ರೆ ಮೊಬೈಲ್ ಇಟ್ಕೊಂಡಿರ್ತಾರೆ ಅದರಲ್ಲೂ ಈ ಹುಡುಗಿರ ಬಗ್ಗೆ ಹೇಳೋಂಗೆ ಇಲ್ಲ ಎಲ್ಲರೂ ಅದೇ ಗುರು ಅವ್ನು ಸರಿ ಇವ್ನು ಸರಿ ಇಲ್ಲ ಅವಳು ಸರಿ ಇವಳು ಸರಿ ಅನ್ನೋದಲ್ಲ ಪ್ರತಿಯೊಬ್ಬ ಮನುಷ್ಯನೂ ಇದೇ ಕತೆಗಳು ನಾವು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಏನಪ್ಪ ಅಂದರೆ ನಮ್ಮ ಇದು ರೋಡ್ ಮೇಲೆ ಇರಬೇಕು ಯಾವ ವೆಹಿಕಲ್ ಬರ್ತಿದೆ ಸ್ಪೀಡಲ್ಲಿ ಬರ್ತಿದೆಯಾ ಕ್ರಾಸ್ ಮಾಡ್ಬೋದಾ ಈ ಥರ ಒಂದು ನೋಡಿಕೊಂಡು ಹುಷಾರಾಗಿ ಕ್ರಾಸ್ ಮಾಡಬೇಕು ಮತ್ತು ಬೇಗ ಹೋಗಬೇಕು ಬಟ್ ಕೆಲವರು ಏನಪ್ಪ ಅಂದರೆ ಮೊಬೈಲ್ ಹಿಡ್ಕೊಂಡು ಅಥವಾ ಸುಮ್ಮನೆ ಏನೋ ಯೋಚನೆ ಮಾಡ್ಕೊಂಡು ರೋಡ್ ಕ್ರಾಸ್ ಮಾಡ್ತಾ ಇರ್ತಾರೆ ಅಂತೂ ನಮ್ಮ ಹುಡುಗರು ಸಿಕ್ಕಿದ್ರು ಒಂದು 10-15 kilometers ಅಂದರೆ ಅವರು ಸ್ಪೀಡಲ್ಲಿ ಇರ್ತಾರೆ 100-120 ಇರ್ತಾರೆ ನಾನೊಂದು 80 kilometers ಬಂದಲ್ಲ ಸೊ ಸಿಗೋದು ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟು ಹೋಗ್ತಾ ಇದ್ದೀವಿ ಓಕೆ ನಿಮಗೆ ಬೋರ್ಡ್ ಕಾಣಿಸ್ತಿರ್ಬೋದು ಇದು ಎಬ್ಬೂರು ಎಂಟ್ರೆನ್ಸು ಸೊ ಈ ಊರಿಗೆ ಬಂದಾಗೆಲ್ಲ ನನಗೆ ಭಯ ಆಗ್ತಿರುತ್ತೆ ಯಾಕೆ ಗೊತ್ತಾ ಯಾಕಪ್ಪ ಅಂತಂದರೆ ನಾನು ಈ ರೋಡಲ್ಲಿ ಜಾಸ್ತಿ ಓಡಾಡ್ತಿರ್ತೀನಲ್ಲ ಸೊ ಇಲ್ಲಿ ಎಂಟ್ರಿ ಆದಾಗ ಇಲ್ಲಿ ಸಖತ್ತು ಜನಜುಂಗುಳಿ ಪ್ರದೇಶ ಜೊತೆಗೆ ಪ್ರಾಣಿಗಳೆಲ್ಲ ಸ್ವಲ್ಪ ಅಡ್ಡ ಬರ್ತಾ ಇರ್ತವೆ ಸೊ ಅದರಿಂದ ಹತ್ತತ್ರ ನಾನು ಇವಾಗ 80 ಹೋಗ್ತಾ ಇದ್ದೀನಿ ಸೊ ಫುಲ್ ಕಡಿಮೆ ಸ್ಲೋ ತುಂಬ ಸ್ಲೋ ಮಾಡ್ತೀನಿ ಮತ್ತು ಇಲ್ಲೊಂದು ರೈಟ್ ಸೈಡಲ್ಲಿ ಒಂದು ಹೋಟಲ್ ಇದೆ ಆ ಹೋಟಲ್ ಬಗ್ಗೆ ನೆಕ್ಸ್ಟು ನಾನು ಹೇಳ್ತೀನಿ ಏನು ಕತೆ ಹೇಗೆ ಅಂತ ಸಖತ್ತಾಗಿದೆ ಚಿಕ್ಕ ಹೋಟಲ್ಲು ಚಿತ್ರಾನ್ನ ಎಲ್ಲ ಸಖತ್ತಾಗಿ ಮಾಡ್ತಾರೆ ಮತ್ತು ತುಂಬ ಕಡಿಮೆ ದುಡ್ಡು 10 rupees 15 rupees ಒಂದು ಇಡ್ಲಿ ಸಖತ್ತಾಗಿರುತ್ತೆ ದಪ್ಪ ಇಡ್ಲಿ ಚೆನ್ನಾಗಿ ಮಾಡಿರ್ತಾರೆ ಈ ಸಿಟಿ ಕಡೆ ಎಲ್ಲ ಏನೇನೋ ಹಾಕ್ತಾರಲ್ಲ ಏನಂತಾರೆ ಅದನ್ನು ಇದೇನೋ ಮೆತ್ತಗೆ ಆಗೋದಕ್ಕೆ ಸೋಡಾ ಅದೇನೇನೋ ಹಾಕಿ ಮಾಡ್ತಾರಂತಲ್ಲ ಆ ಥರ ಎಲ್ಲ ಇರೋಲ್ಲ ನ್ಯಾಚುರಲ್ ಆಗಿರುತ್ತೆ ಈ ಹೋಮ್ ಫುಡ್ ಥರ ಮತ್ತು ಹಳ್ಳಿ ಜನ ಮಾಡೋದಂತೂ ಕೇಳಬೇಕಾ ಬೇಕಾದ್ರೆ ನೀವು ಹಳ್ಳಿ ಹೋಟೆಲ್ಗಳಿಗೆ ಹೋಗಿ ನೋಡಿ ಪ್ರೈಸ್ ಸಹ ಕಡಿಮೆ ಇರುತ್ತೆ ಜೊತೆಗೆ ಅವರು ಲಾಭ ನೋಡಲ್ಲ ಒಂಥರ ಅವರು ಬಿಸ್ನೆಸ್ ಅನ್ನೋದಕ್ಕಿಂತ ಒಂದು ಜೀವನ ಅನ್ನೋ ಥರ ಹೋಟೆಲ್ ನಡೆಸ್ತಾರೆ ಮತ್ತು ನಾ ಯಾವುದೇ ಹೋಟ್ಲಿಗೆ ಹೋದ್ರೂ ಒಂದಿಷ್ಟು ಜಾಸ್ತಿನೇ ತೊಗೊಂಡು ಅಕ್ಕಪಕ್ಕದಲ್ಲಿ ಇರ್ತಾವಲ್ಲ ನಾಯಿಮರಿಗಳು ಅವಕ್ಕೊಂದಿಷ್ಟು ಊಟ ಹಾಕಿದ್ರೇ ನಮಗೊಂಥರ ತೃಪ್ತಿ ಅದೊಂದು ಜಾಸ್ತಿ ಮಾಡ್ತಾಯಿರ್ತೀನಿ ಮತ್ತು ಇವಾಗ ಲೆಫ್ಟ್ ಸೈಡಲ್ಲಿ ಒಂದು ಇದು ಆಂಜನೇಯ ಸ್ಟ್ಯಾಚು ಕಾಣುತ್ತೆ ಮತ್ತು ಆ ಆಂಜನೇಯ ದೇವಸ್ಥಾನ ಅದು ಬಂದುಬಿಟ್ಟು ನಮ್ಮ ಕನ್ನಡ ಆ್ಯಕ್ಟರ್ ಹಳೆ ಆ್ಯಕ್ಟರ್ ಸಾಂಗ್ಲಿ ಅನ್ನೋ ಫಿಲಮಲ್ಲೆಲ್ಲ ಮಾಡಿದ್ದಾರೆ ಲೋಹಿತ ಅಶ್ವ ಅಂತ ಇಲ್ಲಿಂದ 2 kilometers ಲೆಫ್ಟಲ್ಲಿ ಕಾಣಿಸ್ತಿದೆಯಲ್ಲ 2 kilometers ಒಳಗಡೆ ಹೋದರೆ ಲೋಹಿತ ಅಶ್ವರ ಮನೆ ಇದೆ ಮತ್ತು ತೋಟ ಇದೆಯಂತೆ ಓಕೆ ಸ್ನೇಹಿತರೆ ಇವಾಗ ರೈಡಿಂಗ್ ಮ್ಯಾಟ್ರಿಗೆ ಬರೋಣ ಏನಪ್ಪ ಅಂತಂದರೆ ಇವಾಗ ನಾವು ಹೋಗ್ತಾ ಇರೋದು ರೈಡಿಂಗು ಅಂದರೆ ನಾನು ಹೋಗಿದ್ದೀನಿ ತುಂಬ ಇವತ್ತು ಹೋಗ್ತಾ ಇರೋದು ತುಂಬ ದೊಡ್ಡ ರೈಡಿಂಗ್ ಕ್ಲಬ್ಗಳಿಂದ ಬರ್ತಾ ಇರೋದು ಸಖತ್ತು ಜನ ಬರ್ತಾರೆ ನನಗೆ ಗೊತ್ತಿರೋ ಹಾಗೆ ಒಂದು 600-700 ಬೈಕ್ಗಳು ಬರ್ತಾಯಿದೆ ಇನ್ನು ಅದರಲ್ಲಿ ಒಂದು 1000 ಜನ ಹತ್ತತ್ರ ಬರ್ತಾರಂತೆ ನನಗೂ ಗೊತ್ತಿಲ್ಲ ತುಂಬ ಚೆನ್ನಾಗಿರುತ್ತೆ ಮತ್ತು ಕಾಮತ್ ಹೋಟೆಲ್ ದೊಡ್ಡದದು ಸೊ ಅಲ್ಲಿ ಜಾಗನೂ ಇದೆ ಮುಂದೆ ಇಲ್ಲ ಏನೇನು ಈವೆಂಟ್ಸ್ಗಳಿರುತ್ತೋ ಏನೇನು ನೋಡೋಣ ಮತ್ತು ಇವಾಗ ನೆಕ್ಸ್ಟು ನಮಗೆ ಎಬ್ಬೂರು ಸಿಗುತ್ತೆ ಎಬ್ಬೂರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಸ್ನೇಹಿತರೆ ಟಾಟಾ ಬಾಯ್ ಬಾಯ್ ಮತ್ತೆ ಸಿಗುವ